ಈಗ ಚಿಕ್ಕು ಹಣ್ಣಿನ ಜ್ಯೂಸನ್ನು ಮಾಡೋ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಚಿಕ್ಕು ಹಣ್ಣು ಈ ಥರ ಸ್ಲೈಸ್ ಆಗಿ ಮಾಡಿಕೊಳ್ಳಿ, ಮತ್ತು ನೆನೆ ಇಟ್ಟ ದ್ರಾಕ್ಷಿ, ಒಣ ದ್ರಾಕ್ಷಿಗಳನ್ನು ನೆನೆ ಇಡಬೇಕು, ಹಾಗೂ ನೆನೆ ಇಟ್ಟ ಬಾದಾಮಿ. ಈಗ ಚಿಕ್ಕು ಹಣ್ಣು ಮಿಕ್ಸರ್ನ ಕಂಟೈನರ್ನಲ್ಲಿ ಹಾಕಿ ನಂತರ ಬಾದಾಮಿ ಹಾಗೂ ದ್ರಾಕ್ಷಿಯನ್ನು ಸೇರಿಸಿ ಈಗ ಅದನ್ನು ಗ್ರೈಂಡ್ ಮಾಡೋಣ. ಸ್ವಲ್ಪ ನೀರನ್ನು ಸೇರಿಸಿ ಅಥವಾ ಹಾಲನ್ನಾದರೂ ಸೇರಿಸಬಹುದು, ಮತ್ತೆ ಈಗ ಗ್ಲಾಸ್ನಲ್ಲಿ ಹಾಕಿಕೊಂಡು ಸೇವಿಸಬಹುದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಧನ್ಯವಾದಗಳು.